ಎಸ್ ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ಸುದ್ದಿ, ಗುಡ್ ನ್ಯೂಸ್. ಅನ್ನಭಾಗ್ಯ ಯೋಜನೆ 10 ಕೆಜಿಯನ್ನ ಕೊಡ್ತೀವಿ ಅಂತ ಈ ಹಿಂದೆ ಚುನಾವಣೆಗೂ ಮುನ್ನವೇ ಘೋಷಣೆ ಮಾಡಿತ್ತು. ಗ್ಯಾರಂಟಿ ಸ್ಕೀಮ್ ಅಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಈಗ ಅದನ್ನ ಜಾರಿ ಮಾಡ್ತಾ ಇದೆ. ನಾಳೆಯಿಂದ ಜುಲೈ 1ನೇ ತಾರೀಕಿಂದ ಪ್ರತಿಯೊಂದು ಕುಟುಂಬಕ್ಕೆ, ಏನು BPL ಕುಟುಂಬಗಳಿಗೆ, ಪ್ರತಿಯೊಬ್ಬ ಸದಸ್ಯರಿಗೆ 5 ಕೆಜಿ ಅಕ್ಕಿ, 5 ಕೆಜಿಗೆ ಅಕ್ಕಿ ಕೊಡೋಕೆ ಆಗದ ಹಿನ್ನೆಲೆಯಲ್ಲಿ 170 ರೂಪಾಯಿ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ನೇರವಾಗಿ ಅಂತ KH ಮುನಿಯಪ್ಪ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ನಾಳೆಯಿಂದ ಪ್ರತಿಯೊಂದು BPL ಕಾರ್ಡ್ನಲ್ಲಿ ಇಬ್ಬರಿದ್ದರೆ 170, 180, 340 ರೂಪಾಯಿ, ಹೀಗೆ ಪ್ರತಿಯೊಬ್ಬರಿಗೂ 170 ರೂಪಾಯಿ ಪ್ಲಸ್ 5 ಕೆಜಿ ಅಕ್ಕಿಯನ್ನು ಕೊಡುವಂಥ ಯೋಜನೆಯನ್ನು ನಾವು ನಾಳೆಯಿಂದ ಜಾರಿ ಮಾಡ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಸುದ್ದಿಗೋಷ್ಠಿಯನ್ನು ಮಾಡಿದ್ರು KH ಮುನಿಯಪ್ಪ ಅವರು. ಕೇಂದ್ರದ 5 ಕೆಜಿ ಅಕ್ಕಿ ವಿತರಣೆ ಜೊತೆಗೆ ಉಳಿದ 5 ಕೆಜಿ ಅಕ್ಕಿ ಬದಲಿಗೆ ಸದ್ಯಕ್ಕೆ ಕುಟುಂಬದ ಪ್ರತಿ ವ್ಯಕ್ತಿಗೆ KGಗೆ 34 ರೂಪಾಯಿ ಅನ್ನುವಂತೆ 170 ರೂಪಾಯಿ ಕೊಡ್ತೇವೆ. 90% ಫಲಾನುಭವಿಗಳಿಗೆ ಖಾತೆಗಳಿದ್ದಾವೆ, ಅಕೌಂಟ್ ಇಲ್ಲದವರು ಅಕೌಂಟನ್ನು ಮಾಡಿಸ್ಕೋಬೇಕು. ಒಬ್ಬರಿಗೆ 170 ರೂಪಾಯಿ ಕೊಡ್ತೇವೆ. ಅಕ್ಕಿ ಸಿಗೋರಿಗೆ ಮಾತ್ರ ಈ ಒಂದು ಯೋಜನೆ ಅಂದರೆ ಹಣ ರೂಪದಲ್ಲಿ ನಾವು ಯೋಜನೆ ಕೊಡ್ತೀವಿ. ಅಕ್ಕಿ ಸಿಕ್ಕಿದ ಮೇಲೆ ನಾವು ಅಕ್ಕಿ ಮತ್ತು ಬೇರೆ ಧಾನ್ಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದನ್ನು ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದರು. ಹೆಚ್ಚುವರಿ 5 ಅಕ್ಕಿ ಸಿಗೋವರೆಗೂ ಮಾತ್ರ ಖಾತೆಗೆ ಹಣವನ್ನು ಜಮಾವಣೆ ಮಾಡ್ತೀವಿ. MSP ಮೂಲಕ ಧಾನ್ಯ ಖರೀದಿ ಮಾಡ್ತಾ ಇದ್ದೇವೆ. 2 ಕೆಜಿ ಜೋಳ ಅಥವಾ ರಾಗಿ, 8 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ. ಅಕ್ಕಿ ಕೊಡಲು ನಾವು ಸಿದ್ಧರಿದ್ದೇವೆ, ಆದರೆ ಕೇಂದ್ರ ಸರ್ಕಾರ ಹೆಚ್ಚಿನ ಅಕ್ಕಿಯನ್ನು ಕೊಡ್ತಾ ಇಲ್ಲ, ಸಹಕಾರ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮತ್ತೊಮ್ಮೆ KH ಮುನಿಯಪ್ಪ ಅವರು ಮಾಡಿದ್ರು. ಮತ್ತೊಂದು ಕಡೆ ನಾಳೆಯಿಂದಲೇ ಏನು ನಾವಾಗಲೇ ಹೇಳಿದ್ವಿ, ಕೇಂದ್ರ ಸರ್ಕಾರ ಮನಸ್ಸು ಬದಲಾಯಿಸಿ ಅಕ್ಕಿ ಕೊಟ್ಟರೆ ನಾವು ಅಕ್ಕಿ ಹಂಚಿಕೆಯನ್ನು ಮಾಡ್ತೇವೆ. ಕೇಂದ್ರದ ಬಳಿ ಅಕ್ಕಿ ದಾಸ್ತಾನಿದೆ, ಇಲ್ಲವೇ ಟೆಂಡರ್ ಕರೆದು ಅಕ್ಕಿಯನ್ನು ಖರೀದಿ ಮಾಡ್ತೇವೆ. ಹಣ ರೆಡಿ ಇದೆ, ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ, ನಾಳೆಯಿಂದಲೇ ಖಾತೆಗೆ ಹಣ ಹಾಕುತ್ತೇವೆ. ಅನ್ನಭಾಗ್ಯ ಯೋಜನೆ ಜಾರಿಗೆ ಸಮಾವೇಶದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಇದೇ ವೇಳೆ KH ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಾಳೆಯಿಂದ, ನಾಳೆ ಒಂದೇ ದಿನ ಎಲ್ಲ ಅಕೌಂಟ್ಗಳಿಗೆ ಹಣ ಬಂದ್ಬಿಡುತ್ತಾ? ಬರಲ್ಲ, ನಾಳೆಯಿಂದ ಶುರುವಾಗುತ್ತೆ. ಒಂದೆರಡು ಮೂರು ದಿನದಲ್ಲಿ ಪ್ರೊಸೆಸ್ಸು ಕಂಪ್ಲೀಟ್ ಆಗಬಹುದು. ನಾಳೆಯಿಂದ ಅಂತೂ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ. 5 ಕೆಜಿ ಅಕ್ಕಿ ಜೊತೆಗೆ ಒಬ್ಬರಿಗೆ 170 ರೂಪಾಯಿ ಖಾತೆಗೆ ಹಣ ಬರುತ್ತೆ. ಒಂದು 10% BPL ಕಾರ್ಡ್ ಏನಿದೆ ಅವ್ರ ಹತ್ರ ಅಕೌಂಟ್ ಲಿಂಕ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈ ನಿಮ್ಗೆ ಯಾರಾದರೂ ನಿಮ್ಮ BPL ಕಾರ್ಡ್ ಇದ್ದು ನಿಮ್ಮ ಅಕೌಂಟ್ ಲಿಂಕ್ ಆಗಿಲ್ಲ, ನಿಮಗೆ ಖಾತೆ ಇಲ್ಲ ಅಂದರೆ ಈ ಕೂಡಲೇ ನೀವು ಬ್ಯಾಂಕ್ ಹೋಗಿ ಖಾತೆಯನ್ನು ಮಾಡಿಸಿ ನಿಮ್ಮ BPL ಕಾರ್ಡ್ಗೆ ಲಿಂಕ್ ಮಾಡಿಸಿದ್ರೆ ನಿಮಗೆ ಹಣ ತಲುಪುತ್ತೆ. ಸೊ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ KH ಮುನಿಯಪ್ಪ ಅವರು. ಸೊ ಹೇಗೆ ಇದನ್ನು ಸ್ವೀಕರಿಸ್ತಾರೆ, ಕೆಲವೊಂದಿಷ್ಟು ಅಪಸ್ವರಗಳು ಕೂಡ ಬರ್ತಾ ಇದ್ದಾವೆ. ಹಣ ಹಾಕಿದ್ರೆ ಪುರುಷರ ಅಕೌಂಟ್ಗೆ ಹೋಗುತ್ತೆ, ಮನೆಗೆ ಹಣ ಕೊಡಲ್ಲ, ಹೆಣ್ಮಕ್ಳಿಗೆ ಹಣ ಕೊಡಲ್ಲ, ಸೊ ಅಕ್ಕಿ ಕೊಟ್ರೇ ಚೆನ್ನಾಗಿರುತ್ತೆ, ಈ ಥರ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಸೊ ಒಂದು 2-3 ತಿಂಗಳ ಕಾಲ ಮಾತ್ರ ಬಹುಶಃ ಈ ಹಣ ಖಾತೆಗೆ ವರ್ಗಾವಣೆ ಆಗುವಂಥ ಪ್ರಕ್ರಿಯೆ ಆಗಬಹುದು. ಅದಾದ ಬಳಿಕ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಅಥವಾ ಜೋಳ ಸಿಗಬಹುದು ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಸಚಿವರು. ನೋಡೋಣ ಹೇಗೆ ಯಾವಾಗಿಂದ ಇದು ಜಾರಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡೋಣ. ಇನ್ನು ಮುಂದಿನ ಸುದ್ದಿ